ವೇದಿಕೆ ಮೇಲೆ ಉಪಸ್ಥಿತ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ರಾಷ್ಟ್ರೀಯ ನಾಯಕರು ಕೇಂದ್ರದ ಗೃಹ ಸಚಿವರಿಗೆ ಉಪಸ್ಥಿತ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಸದರಿಗೆ ಈಗ ಸ್ವಾಗತವನ್ನು ಬಯಸಲಿದ್ದಾರೆ ಮಂಡ್ಯ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತುಕೊಂಡು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಿದಂತ ಶ್ರೀ ಗೋಪಾಲಯ್ಯನವರು ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಅಮಿತ್ ಶಾ ಜಿಯವರಿಗೆ ಇವತ್ತಿನ ಜನಸಂಕಲ್ಪ ಯಾತ್ರೆಯ ಮಂಡ್ಯ ಜಿಲ್ಲೆಯ ಒಂದು ಪವಿತ್ರ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂತ ರಾಷ್ಟ್ರೀಯ ನಾಯಕರು ಕೇಂದ್ರ ಗೃಹ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು ನಮ್ಮೆಲ್ಲರ ನಾಯಕರಾದ ಅಮಿತ್ ಶಾ ಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ರಾಜ್ಯದ ಅಧ್ಯಕ್ಷರು ಹಿರಿಯರಾದ ನಳಿನ್ ಕುಮಾರ್ ಕಟೀಲ್ ಜಿಯವರಿಗೆ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಕೇಂದ್ರದ ಹಿರಿಯ ಸಚಿವರು ಹಿರಿಯರಾದ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಜಿಲ್ಲೆಯವರೇ ಆದ ನನ್ನ ಸಹಪಾಠಿಗಳಾದ ಶ್ರೀ ನಾರಾಯಣಗೌಡರಿಗೆ ಸ್ವಾಗತವನ್ನು ಬಯಸುತ್ತೇನೆ ಮತ್ತೊಬ್ಬರು ನಮ್ಮ ಹಿರಿಯರಾದ ಅಶ್ವಥ್ ನಾರಾಯಣ್ ಸರ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಜಿಲ್ಲೆಯ ಅಧ್ಯಕ್ಷರಾದ ಉಮೇಶ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ವೇದಿಕೆಯ ಮೇಲಿರತಕ್ಕಂತ ಎಲ್ಲ ನಮ್ಮ ಶಾಸಕರು ಪಕ್ಷದ ಮುಖಂಡರುಗಳು ಈ ಜಿಲ್ಲೆಯ ಏಳು ತಾಲೂಕುಗಳಿಂದ ಬಂದಿರತಕ್ಕಂತ ಮತ್ತು ಹಾಸನ ಚಾಮರಾಜನಗರ ಮೈಸೂರು ಜಿಲ್ಲೆಗಳಿಂದ ಬಂದಿರತಕ್ಕಂತ ಎಲ್ಲ ಮುಖಂಡರುಗಳು ನನ್ನ ಸ್ವಾಗತವನ್ನು ಬಯಸಿ ಇವತ್ತಿನ ಏನು ಮಂಡ್ಯ ಜಿಲ್ಲೆಯ ಈ ಒಂದು ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಜಿಯವರು ಅದು ಮಂಡ್ಯದಲ್ಲಿ ಆಗಬೇಕು ಅಂತಕ್ಕಂಥದ್ದ ಒಂದು ಉದ್ದೇಶ ಏನಿತ್ತು ಆ ಉದ್ದೇಶಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳು ಇವತ್ತು ಕೈ ಜೋಡಿಸಿದ್ರ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ವಂದನೆಗಳ ಸಲ್ಲಿಸುತ್ತಾ ಬಹುಶಃ ಇವತ್ತು ಬಂದಿರತಕ್ಕಂಥ ಅಮಿತ್ ಶಾ ಜಿಯವರು ಅವರು ಎಲ್ಲಿ ಕಾಲಿಡ್ತಾರೆ ಯಾವ ರಾಜ್ಯಕ್ಕೆ ಕಾಲಿಡ್ತಾರೆ ಆ ಚುನಾವಣಾ ನೇತೃತ್ವವನ್ನು ವಹಿಸ್ಕೊಂತಾರೆ ಅಲ್ಲಿ ಬಿಜೆಪಿಯ ಕಮಲ ಆಡ್ತಕ್ಕಂಥದ್ದು ನೂರಕ್ಕೆ ನೂರು ಭಾಗ ಸತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸುಮಾರು 60-70 ವರ್ಷ ಕಾಶ್ಮೀರದ ಜನ ಅವರ ಕಣ್ಣೀರಿನಲ್ಲಿ ಕೈ ತೊಳೆದು ಬದುಕಿರ್ತಕ್ಕಂಥ ಜನಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಜಿಯವರು ಅಂತಕ್ಕಂಥ ಮಾತನ್ನ ಹೇಳ್ತಾ ಬಲೋ ಭಾರತ್ ಮಾತಾ ಕಿ ಈಗ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ बोलो भारत माता की भारत माता की नेचिन प्रधानमंत्री नरेंद्र मोदी जी अवरिगे नम्म नेचिन गृह सचिवरादंत अमित शाह जी अवरिगे भारतीय जनता पक्ष के नम्म नायकरादंत बी एस येडियूरप्पन अवरिगे बंधुगळे मंड्यदल्लि इवत्तु इंडियाद ಸರ್ವಶ್ರೇಷ್ಠ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಪ್ರತಿರೂಪಿರುವಂತ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ಬಂದಿದ್ದಾರೆ ಅವರಿಗೆ ಭವ್ಯವಾದಂತ ಸ್ವಾಗತವನ್ನು ಕೋರಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ
ಬಂಧುಗಳೇ, ಇವತ್ತು ಈ ಜನಸಂಕಲ್ಪ ಯಾತ್ರೆ